ಪೌರ ಕಾರ್ಮಿಕರ ಹೋರಾಟಕ್ಕೆ ಅವರು ನಗರದ ಅಂದವನ್ನ ಹೆಚ್ಚಿಸುವ ಪೌರ ಕಾರ್ಮಿಕರು ನಗರಗಳು ಸ್ವಚ್ಛಂದವಾಗಿರಬೇಕೆಂದರೆ ಅವರು ಬೇಕೇ ಬೇಕು ಆದರೆ ಅಂತವರ ಬದುಕು ಇದೀಗ ಬೀದಿಗೆ ಬಂದಿದೆ ಸರ್ಕಾರದ ನೇರ ನೇಮಕಾತಿ ಯೋಜನೆಯ ಹೊಡೆತಕ್ಕೆ ಕೈಯಲ್ಲಿರುವ ಕೆಲಸವನ್ನ ಕಳೆದುಕೊಂಡು ಕಂಗಾಲಾಗಿರೋ ಪೌರ ಕಾರ್ಮಿಕರು ಹೋರಾಟದ ಹಾದಿ ಹಿಡಿದಿದ್ದಾರೆ ಹುಬ್ಬಳ್ಳಿ ಧಾರವಾಡದ ಮಹಾನಗರ ಪಾಲಿಕೆಯಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಪೌರ ಕಾರ್ಮಿಕರು ಕೆಲಸ ನಿರ್ವಹಿಸುತ್ತಿದ್ದಾರೆ ಆದರೆ ಇತ್ತೀಚೆಗೆ ರಾಜ್ಯ ಸರ್ಕಾರ ನೇರ ವೇತನ ಪಾವತಿ ಯೋಜನೆ ಆರಂಭಿಸಿದ್ದರಿಂದ ನಗರದ ಸ್ವಚ್ಛತೆಗೆ ನೀಡಲಾಗುತ್ತಿದ್ದ ಗುತ್ತಿಗೆ ಪದ್ಧತಿ ಡಿಸೆಂಬರ್ 1ರಿಂದ ನಿಲ್ಲಿಸಲಾಗಿದೆ ಇದರಿಂದಾಗಿ ಇಂದು ಬೆಳಗ್ಗೆ ಕೆಲಸಕ್ಕೆ ಹೋಗಿದ್ದ ನೂರಾರು ಕಾರ್ಮಿಕರಿಗೆ ಕೆಲಸ ಮಾಡದಂತೆ ಗುತ್ತಿಗೆದಾರರು ಹೇಳಿ ಮರಳಿ ಕಳಿಸಿದ್ದಾರೆ ಇದರಿಂದ ಆತಂಕಗೊಂಡಿರೋ ಪೌರ ಕಾರ್ಮಿಕರು ಧಾರವಾಡದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಮೊದಲಿನಿಂದಲೂ ಕೆಲಸ ಮಾಡಿಕೊಂಡು ಬಂದಿರುವ ನಮಗೆ ಅನ್ಯಾಯ ಮಾಡಲಾಗುತ್ತಿದೆ ಇವರಿಗೆ ಬೇಕಾದ ಕೆಲಸ ಮಾಡಿಸಿಕೊಳ್ಳುತ್ತಾರೆ ಬೇಡವಾದಾಗ ಕೆಲಸ ಬಿಟ್ಟು ಹೋಗಿ ಅಂತಾರೆ ನಮ್ಮ ಈ ಸಮಸ್ಯೆಯನ್ನ ಕೂಡಲೇ ಅಧಿಕಾರಿಗಳು ಪರಿಹಾರ ಒದಗಿಸಬೇಕು ಇಲ್ಲವಾದರೆ ನಾವು ವಿಷ ಸೇವಿಸುತ್ತೇವೆ ಎಂದು ಪ್ರತಿಭಟನಾ ನಿರತರು ಅಳಲನ್ನ ತೋಡಿಕೊಂಡರು ಪಾಲಿಕೆ ಮತ್ತು ಜಿಲ್ಲಾಡಳಿತ ಸೇರಿಕೊಂಡು ಸುಮಾರು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಸುಮಾರು ಹುಬ್ಬಳ್ಳಿ ಮತ್ತು ಧಾರವಾಡದಲ್ಲಿ 2000 ದಿಂದ 2700 ವರೆಗೂ ಗುತ್ತಿಗೆ ಪೌರ ಕಾರ್ಮಿಕರಿದ್ದು ಅದರಲ್ಲಿ 1100 ಜನಕ್ಕೆ ಮಾತ್ರ ನೇರ ವೇತನ ಪಾವತಿ ಮಾಡಿ ಅವರಿಗೆ ಆಯ್ಕೆ ಮಾಡಿ ಇವತ್ತಿನ ತನಕ ನಿನ್ನೆವರೆಗೂ ಎಲ್ಲರಿಗೂ ಸೇರಿ ಕೆಲಸ ಕೊಟ್ಟು ಇವತ್ತಿನ ದಿವಸ 1001 ಜನಕ್ಕೆ ಮಾತ್ರ ಕೆಲಸ ಕೊಟ್ಟು ಇನ್ನುಳಿದಂತ ಜೀವನವನ್ನು ಅತಂತ್ರ ಮಾಡಿದಂತ ವಿರುದ್ಧ ಜಿಲ್ಲಾಡಳಿತ ವಿರುದ್ಧವಾಗಿ ಈ ಏನು ಮಲ್ತಾಯಿ ಧೋರಣೆ ಮಾಡ್ತಾ ಇದ್ದಾರಲ್ಲ ಇದರ ವಿರೋಧವಾಗಿ ಇನ್ನು ಉಳಿದಂತ ಕೆಲಸ ಇಲ್ಲದೆ ಖಾಲಿ ಉಳಿದಂತ ಪೌರ ಕಾರ್ಮಿಕರನ್ನ ಕರ್ಕೊಂಡು ನಾವಿಲ್ಲಿ ಎಲ್ಲರಿಗೂ ನೇರ ವೇತನಕ್ಕೆ ಆಯ್ಕೆ ಮಾಡ್ರಿ ಅವರು ಸರಿ ಸಮಾನವಾದ ಹಕ್ಕನ್ನು ಕೊಡ್ರಿ ಸಾಕಷ್ಟು ಅವರು ಮಹಾನಗರ ಪಾಲಿಕೆಗಾಗಿ ಮತ್ತು ಇಲ್ಲಿ ಸಾರ್ವಜನಿಕರಿಗಾಗಿ ಸಾಕಷ್ಟು ಸೇವೆಯನ್ನು ಸಲ್ಲಿಸಿದ್ದಾರೆ ಅನ್ನುವಂಥ ಒಂದು ಬೇಡಿಕೆಯನ್ನು ಇಟ್ಟುಕೊಂಡು ಇವತ್ತು ನಾವು ಜಿಲ್ಲಾಧಿಕಾರಿ ಕಚೇರಿ ಎದುರಿಗೆ ಒಂದು ಧರಣಿಯನ್ನು ಮಾಡ್ತಾ ಇದ್ದೀವಿ ನಾವು ಇಷ್ಟು ದಿನ ದುಡ್ಕೊಂತ ಬಂದವರು ನಾವೇನು ಮಾಡಬೇಕು ನಮಗೆ ಇವಾಗ ಕೆಲಸ ಬೇಡ ಅಂತಾರೆ ನಾವೇನು ತಿನ್ನೋದು ಹೊಟ್ಟಿಗೆ ಮನೆ ಬಾಡಿಗೆ ಮಕ್ಕಳು ಮರಿ ಮೊಮ್ಮಕ್ಕಳೆಲ್ಲ ಅದಾರ ಈಗ ನಮ್ಮ ಕೆಲಸಕ್ಕೆ ನೀವು ಬೇಡ ಅನ್ನಕತ್ತಾರ ನಾವು ಎಲ್ಲಿ ಹೋಗಬೇಕು ನಮಗೂ ಕೆಲಸ ಬೇಕು ನಾವು ಕೆಲಸಕ್ಕೆ ಹೋಗ್ತೀವಿ ನಮ್ಮನ್ನು ಕಾಯಿ ಮಾಡ್ಕೋಬೇಕು ಇಷ್ಟು ದಿನ ನಾವು ದುಡ್ದಿದ್ದೆಲ್ಲ ಹೆಂಗಿದು ನಮ್ಮೂ ಕಾಗದ ಪತ್ರ ಎಲ್ಲ ಅದಾವು ದುಡ್ದಿದ್ದೀವಿ ಆಗ ಎಲ್ಲಿ ತಿನ್ಬೇಕು ಈಗ ಎಕ್ದಮ್ ನಮ್ಮ ಕೆಲಸಕ್ಕೆ ಹೋಗಂದ್ರೆ ಯಾರು ಕರ್ಕೋತಾರೋ ಏನು ಎಲ್ಲಾರು ಏನು ಬಾಂಡೆ ತಿಕ್ಕಾಕ್ ಹೋಗೋ ನಾ ಬಾಂಡೆ ತಿಕ್ಕಾಕ್ ಹೋದ್ರೆ ಲಘು 200-300 ಕೊಡ್ತಾರೆ ಯಾರು ಕರ್ಕೋತಾರೆ ಇವಾಗ ಕೆಲಸ ಬಿಟ್ಟರೆ ಕೆಲಸನ ಬರಂಗಿಲ್ಲ ಸರ್ ಬರೋದಿಲ್ಲಲ್ಲ ಮಾಡ್ಬೋದು ದುಡಿಬೋದು ಇದನ್ನ ಮಾಡ್ಕೋತಾ ಬಂದೇವಲ್ಲ ತಿನ್ನೋದು ಹೆಂಗೆ ನಮಗೆ ಅನ್ಯಾಯ ಆಗೈತಿ ನಮ್ಮನ್ನು ಕೆಲಸ ಬಿಡಂಗಿಲ್ಲ ನಮ್ಮನ್ನು ಕೆಲಸಕ್ಕೆ ಕರ್ಕೋಬೇಕು ನಮ್ಗೆ ಹೆಂಗಿತ್ತು ಪೇಮೆಂಟ್ ಹಂಗೆ ಪೇಮೆಂಟ್ ಕೊಡಬೇಕು ಹಾಂ ನಾವು ಮುಂದೆ ಕಾಯಂ ಆಗಬೇಕು ನಮ್ಮದು ಆಗಬೇಕು ನಿಧಾನ ಆಗಲಿ ನಮ್ಮದು ಆಗಲಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸುಮಾರು 1800 ಪೌರ ಕಾರ್ಮಿಕರು ಕೆಲಸ ಮಾಡುತ್ತಿದ್ದರು ಇವರೆಲ್ಲ ಗುತ್ತಿಗೆದಾರರ ಅಡಿಯಲ್ಲಿ ಕೆಲಸ ಮಾಡುತ್ತಿದ್ದರು ಸರ್ಕಾರ ಇದೀಗ ನೇರ ಪಾವತಿ ವ್ಯವಸ್ಥೆ ಜಾರಿಗೆ ತಂದಿದ್ದರಿಂದ ಈ ಪೈಕಿ ಸುಮಾರು 750 ಜನರಿಗೆ ಮಾತ್ರ ಕೆಲಸ ಸಿಕ್ಕಿದ್ದು ಅಲ್ಲದೆ ಗುತ್ತಿಗೆ ಪದ್ಧತಿಯು ರದ್ದಾಗಿದೆ ಹೀಗಾಗಿ ಇದೀಗ 1000ಕ್ಕೂ ಅಧಿಕ ಕಾರ್ಮಿಕರಿಗೆ ಕೆಲಸವಿಲ್ಲದಂತಾಗಿದೆ ಅಲ್ಲದೆ ಇದೀಗ ಸರ್ಕಾರ ನೇರ ನೇಮಕಾತಿಯನ್ನ ಮಾಡಿಕೊಳ್ಳಲು ನಿರ್ಧರಿಸಿದೆ ಒಂದು ವೇಳೆ ನೇರ ನೇಮಕಾತಿ ನಡೆದರೆ 16 ವರ್ಷಗಳ ಕಾಲ ದುಡಿದ ಅನೇಕರು ಈ ಹುದ್ದೆಗೆ ಅರ್ಹತೆ ಪಡೆಯದೇ ಇಲ್ಲ ಇಷ್ಟು ದಿನ ಅದೇ ಕೆಲಸವನ್ನ ಶ್ರದ್ಧೆ ಮತ್ತು ಪ್ರಾಮಾಣಿಕತೆಯಿಂದ ಮಾಡಿದವರು ಅಕ್ಷರಶಃ ಬೀದಿಗೆ ಬೀಳೋ ಸ್ಥಿತಿ ಬಂದೊದಗಿದೆ ಹೀಗಾಗಿ ಇದೀಗ ಹೋರಾಟ ಆರಂಭಿಸಿರೋ ಪೌರ ಕಾರ್ಮಿಕರು ತಮ್ಮ ಗೋಳನ್ನ ಆಲಿಸುವಂತೆ ಸರ್ಕಾರವನ್ನ ಒತ್ತಾಯಿಸುತ್ತಾರೆ ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದ ಜಿಲ್ಲಾಧಿಕಾರಿ ನಿತೀಶ್ ಪಾಟೀಲ್ ಯಾರಿಗೂ ಅನ್ಯಾಯವಾಗಲು ಬಿಡುವುದಿಲ್ಲ ಈ ಬಗ್ಗೆ ಈಗಾಗಲೇ ಮಹಾನಗರ ಪಾಲಿಕೆ ಆಯುಕ್ತರ ಜೊತೆ ಮಾತನಾಡಿದ್ದೇನೆ ಎಲ್ಲರಿಗೂ ನ್ಯಾಯ ಒದಗಿಸುವುದಾಗಿ ಹೇಳ್ತಾರೆ ಎಲ್ಲರಿಗೂ ಗೊತ್ತಿದೆ ಧಾರವಾಡ ಜಿಲ್ಲೆಯಲ್ಲಿ ಸುಮಾರು 2 ತಿಂಗಳ ಹಿಂದೆ ಎಲ್ಲ ಪೌರ ಕಾರ್ಮಿಕರು ನೇರ ನೇಮಕಾತಿ ಮಾಡಬೇಕು ಅಂತ ಹೇಳಿಬಿಟ್ಟು ಪ್ರತಿಭಟನೆಯನ್ನ ಮಾಡಿದ್ರು ನೇರ ನೇಮಕಾತಿ ಮಾಡಬೇಕು ಅಂತ ಪ್ರತಿಭಟನೆ ಮಾಡಿದಾಗ ಅವರಿಗೆ ಹೇಳಿದ್ದು ಇಮಿಡಿಯೇಟ್ ಆಗಿ ನಾವು ನೇರ ನೇಮಕಾತಿ ಮಾಡ್ತೀವಿ ಅಂತ ಸೊ ಈಗಾಗಲೇ ನಾವು ಕಳೆದ ತಿಂಗಳಲ್ಲಿ ನೇರ ನೇಮಕಾತಿಗೆ ಅನುಮೋದನೆಯನ್ನು ಕೊಟ್ಟಿದ್ದೇವೆ
ಸೊ ಸರ್ಕಾರಿ ಆದೇಶದ ಪ್ರಕಾರ 762 ಜನ ಏನು ಇದ್ದಾರೆ ಆ 762 ಜನರಿಗೆ ನಾವು ನೇರ ನೇಮಕಾತಿಯನ್ನು ಈಗಾಗಲೇ ಮಾಡ್ಕೊಂಡಿದ್ದೇವೆ ಅದು ಕೂಡ ನಮ್ಮ ಪೌರ ಕಾರ್ಮಿಕರದೇ ಒಂದು ಬೇಡಿಕೆ ಆಗಿತ್ತು ನೇರ ನೇಮಕಾತಿ ಇಮಿಡಿಯೇಟ್ ಆಗಿ ಆಗಬೇಕು ಅಂತ ಸೊ ನಾವು ಇಮಿಡಿಯೇಟ್ ಆಗಿ ಅದನ್ನ ಮಾಡಿದ್ದೇವೆ ಬಟ್ ಇವರು ಹೆಚ್ಚುವರಿಯಾಗಿ ಯಾರು ಇದ್ರು ನಾವು ಎಲ್ಲ ಅವರದು ಎಕ್ಸ್‌ಪೀರಿಯನ್ಸ್ ಬೇಸಿಸ್ ಮೇಲೆ ಯಾರದು ತುಂಬಾ ಜಾಸ್ತಿ ವರ್ಷಗಳು ಕೆಲಸ ಮಾಡಿದ್ದಾರೆ ಅದನ್ನ ರೋಸ್ಟರ್ ಬೇಸಿಸ್ ಮೇಲೆ ಸೀನಿಯರಿಟಿ ಪ್ರಕಾರ ಆಮೇಲೆ ಅವರದೆಲ್ಲ ದಾಖಲೆಗಳನ್ನು ನೋಡಿ ಕರೆಕ್ಟ್ ಆಗಿ 762 ಜನರಿಗೆ ಅದನ್ನ ಮಾಡಿದ್ದೇವೆ ಈಗ ಏನೋ ಸ್ವಲ್ಪ ಕೆಲವು ಜನ ತಾವು ಇವತ್ತು ನೋಡ್ತಾ ಇದ್ದಾರೆ ಅವರು ಹೆಚ್ಚುವರಿಯಾಗಿ ಕೆಲಸ ಇದ್ದವರು ಅವರಿಗೂ ಕೂಡ ಸರ್ಕಾರ ಅವಕಾಶ ಮಾಡಿ ಕೊಟ್ಟಿದೆ ಹೇಳಿದ್ದಾರೆ ಈಗ ಆಟೋ ಟಿಪ್ಪರ್ ಗಳ ಹೆಲ್ಪರ್ ಗಳಾಗಲಿ ಅಥವಾ ಲೋಡರ್ಸ್ ಮತ್ತೆ ಕ್ಲೀನರ್ಸ್ ಆ ತರದು ಕೆಲವು ಹುದ್ದೆಗಳು ಇದಾವೆ ಬಟ್ ಅದು ನೇರ ನೇಮಕಾತಿಗಳಲ್ಲಿ ಇರಲ್ಲ ಅದಕ್ಕೆ ನಾವು ಈಗ ನಾವು ಎಷ್ಟು ಜನ ಲೋಡರ್ಸ್ ಎಷ್ಟು ಜನ ಕ್ಲೀನರ್ಸ್ ಎಷ್ಟು ಜನ ಆಟೋ ಟಿಪ್ಪರ್ ಹೆಲ್ಪರ್ ಅಂತ ನಾವು ಅದನ್ನ ವಿಂಗಡಣೆ ಮಾಡಿ ನಾವು ಅದನ್ನ ಟೆಂಡರ್ ಕರೀತಾ ಇದ್ದೇವೆ ಅದರಲ್ಲಿ ಕೂಡ ನಾವು ಅವರಿಗೆ ಯಾಕಂದ್ರೆ ಈಗ ಹಿಂದೆ ಇದ್ದವರಿಗೆ ಅನ್ಯಾಯ ಆಗಬಾರದು ಅಂತ ಅವರನ್ನ ಕೂಡ ನಾವು ತಗೊಳ್ಳೋದಕ್ಕೆ ಈಗಾಗಲೇ ಸರ್ಕಾರದಿಂದ ನಿರ್ದೇಶನ ಬಂದಿದೆ ನಾನು ಈಗಾಗಲೇ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಕಮಿಷನರ್ಗೂ ಕೂಡ ನಾನು ಹೇಳಿದ್ದೀನಿ ಅದು ನಾವು ಈಗ ಅವರಿಗೆ ಆಶ್ವಾಸನೆಯನ್ನು ಕೂಡ ಕೊಟ್ಟಿದ್ದೇವೆ ಇಮಿಡಿಯೇಟ್ ಆಗಿ ಮಾಡ್ತೀವಿ ಈಗಾಗಲೇ ಏನು ನೀವು ನಮ್ಮ ಪಾಲಿಕೆಯಲ್ಲಿ ಕೆಲಸ ಮಾಡಿದಿರಿ ಅವರಿಗೆ ಬಿಡಬಾರದು ಅಂತ ಕೂಡ ನಾನು ನಿರ್ದೇಶನವನ್ನು ಕೊಟ್ಟಿದ್ದೆ ಬೇಗ ಅದನ್ನು ಮಾಡ್ತೇವೆ ಈಗ ನೇರ ನೇಮಕಾತಿ ಮಾಡಿರೋದು ಕೂಡ ಅವರದೇ ಬೇಡಿಕೆ ಇತ್ತು ಅದನ್ನು ಕೂಡ ನಾವು ಪೂರ್ಣಗೊಳಿಸಿದ್ದೇವೆ ಇನ್ನು ಉಳಿದಿರೋರ್ದು ಏನು ಬೇಡಿಕೆ ಅದನ್ನು ಕೂಡ ನಾವು ನಿಯಮಾನುಸಾರ ಮಾಡಬೇಕಾಗತ್ತೆ ಒಂದು 15-20 ದಿನದಲ್ಲಿ ಅವರಿಗೂ ಕೂಡ ನಾವು ತಗೋತೇವೆ ಸೊ ಯಾರಿಗೂ ಕೂಡ ಅತಂತ್ರವಾಗಿ ಬಿಡೋದಕ್ಕೆ ನಾವು ಬಿಡಲ್ಲ ನಾವು ಪ್ರತಿನಿತ್ಯ ನಗರದ ಸ್ವಚ್ಛತೆಯೇ ತಮ್ಮ ಗುರಿ ಅಂತ ದುಡಿದು ದುಡಿದು ಎಷ್ಟೋ ಕಾರ್ಮಿಕರು ಇದೀಗ ತಮ್ಮ ವೃತ್ತಿ ಬದುಕಿನ ಕೊನೆಯ ದಿನಗಳಲ್ಲಿದ್ದಾರೆ ಒಂದೊಮ್ಮೆಯಾದರೂ ಈ ರೀತಿಯ ನಿರ್ಧಾರಗಳನ್ನ ಸರ್ಕಾರ ತೆಗೆದುಕೊಂಡ್ರೆ ಅವರ ಗತಿ ಏನು ಅನ್ನೋದನ್ನ ಸಂಬಂಧಪಟ್ಟವರು ಅರ್ಥ ಮಾಡಿಕೊಳ್ಬೇಕಾಗಿದೆ ಉಮೇಶ್ ಪಾಡದ್ ನ್ಯೂಸ್ ಟೈಮ್ ಧಾರವಾಡ